ವಾರ್ಡ್ ನಂಬರ್ 11ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾವ್ ಸಾಬ್ ಐಹೊಳೆ ಭರ್ಜರಿ ಪ್ರಚಾರ. ಅಥಣಿ ಪುರಸಭೆ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರಿದ್ದು ಅಭ್ಯರ್ಥಿಗಳು ಭರ್ಜರಿ ಪ್ರಚಾರಕ್ಕೆ ಮುಂದಾಗಿದ್ದು ವಾರ್ಡ್ ನಂಬರ್ 11ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಮಾಜಿ ಪುರಸಭೆ ಅಧ್ಯಕ್ಷ ರಾವ್ ಸಾಬ್ ಐಹೊಳೆ ಸ್ಪರ್ಧಿಸಿದ್ದು ವಾರ್ಡಿನಲ್ಲಿ ಅಪಾರ ಬೆಂಬಲಿಗರೊಂದಿಗೆ ಮತಯಾಚನೆ ಚುರುಕುಗೊಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ನಾನು ಪುರಸಭೆ ಅಧ್ಯಕ್ಷನಾದ ಸಂದರ್ಭದಲ್ಲಿ ಕೇವಲ 11 ತಿಂಗಳಲ್ಲಿ ಸುಮಾರು 20 ಕೋಟಿಯವರೆಗೂ ಕಾಮಗಾರಿಗಳನ್ನು ಮಾಡಿದ್ದೇನೆ. ವಾರ್ಡಿನಲ್ಲಿ ಮಾಡಬೇಕಿದ್ದ ಕೆಲಸಗಳನ್ನು ಇನ್ನೂ ಬಹಳ ಇದ್ದು ವಾರ್ಡಿನ ಮತದಾರರು ನನಗೆ ಆಶೀರ್ವಾದ ಮಾಡಿ ಅಧಿಕಾರವನ್ನು ನೀಡಿದರೆ ವಾರ್ಡಿನಲ್ಲಿ ಆಗಬೇಕಾಗಿರುವ ಸಂಪೂರ್ಣ ಕೆಲಸವನ್ನು ಪ್ರಾಮಾಣಿಕವಾಗಿ ಜನಸೇವೆಯೇ ಈಶ ಸೇವೆ ಎನ್ನುವ ಹಾಗೆ ನಿಮ್ಮ ಸೇವಕನಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಹಾಗೂ ಮತದಾರ ಬಾಂಧವರಲ್ಲಿ ಕಾಂಗ್ರೆಸ್ಗೆ ಮತ ನೀಡಿ ಆಯ್ಕೆ ಮಾಡುವಂತೆ ವಿನಂತಿ ಮಾಡಿದರು. ಈ ಒಂದು ಅಥಣಿಯ ಸುಮಾರು 23 ವಾರ್ಡ್ಗಳಲ್ಲಿ 11 ತಿಂಗಳಲ್ಲಿ ಸುಮಾರು 20 ಕೋಟಿಗಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ. ಹಾಗೂ ಶಂಕರನಗರ ಕನಕನಗರಗಳಲ್ಲಿ ಸುಮಾರು 1.5 ಕೋಟಿದಷ್ಟು ರಸ್ತೆ ಗಟಾರ ಇನ್ನಿತರ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಮುಂಬರುವ ನನ್ನನ್ನು ಆಶೀರ್ವದಿಸಿ ಜಯಶೇಲಿಯನ್ನಾಗಿ ಮಾಡಿದರೆ ಮತ್ತಷ್ಟು ಎಲ್ಲರ ಸೇವೆಯನ್ನು ಮಾಡಿ ಈ ವಾರ್ಡ್ಗಳಲ್ಲಿ ಚರಂಡಿಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಬೀದಿ ದೀಪ ಮತ್ತು ಹಲವಾರು ಸಮಸ್ಯೆಗಳನ್ನು ಸ್ವಚ್ಛತೆ ಕಾರ್ಯ ಆಗಿರ್ಬೋದು ಎಲ್ಲವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆಂದು ಈ ನಮ್ಮ ವಾಹಿನಿ ಮೂಲಕ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು.